ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ನಮ್ಮ ಮನೆಯವ್ರು ಕೊಟ್ಟಿರೋ ಅಂಥ ಗಿಫ್ಟ್ ಇದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ನೇಮಿಂಗ್ ಸೆರೆಮನಿ ಇತ್ತು, ಅದಕ್ಕೆ ಸಹ ಹೋಗಿದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡೋದಕ್ಕಿಂತ ಇನ್ನೂ ಮುಂಚೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಈ ವರ್ಷ ಕೊಟ್ಟಿರೋಂಥ ಗಿಫ್ಟ್ ಇದು ನಮ್ಮ ಮನೆಯವರು. ವರ್ಷ ವರ್ಷ ಅಷ್ಟೇ ಈ ಥರದ್ದು ಏನಾದರೂ ವ್ಯಾಲೆಂಟೈನ್ಸ್ ಡೇಗೆ ಈ ಥರದ್ದೊಂದು ಗಿಫ್ಟು ಮತ್ತು ಚಾಕ್ಲೇಟ್ನ ತೊಗೊಬಂದು ಕೊಡ್ತಾರೆ. ಬೇರೆ ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಡೆಗೆಲ್ಲ ಏನಾದರೂ ಡ್ರೆಸ್ಸಸ್ಸು ಅಥವಾ ಗೋಲ್ಡ್ ಜ್ಯುವೆಲ್ಲರಿಸಿ ಏನಾದರೂ ಕೊಡ್ತಾರೆ ಆ ಥರದ್ದು. ಬಟ್ ವ್ಯಾಲೆಂಟೈನ್ಸ್ ಡೇಗೆ ಮಾತ್ರ ಈ ಥರದ್ದನ್ನೇ ಕೊಡೋದು. ಇದು ಮ್ಯೂಸಿಕ್ಕು ಬರುತ್ತೆ ಮತ್ತು ವಿತ್ ಲೈಟಿಂಗ್ಸು ಇದೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ವರ್ಷ ವರ್ಷ ನಾನೇನು ಕೊಡಲ್ಲ ಫ್ರೆಂಡ್ಸ್, ಬಟ್ ನಮ್ಮ ಮನೆಯವ್ರು ಮಾತ್ರ ಕೊಡ್ತಾರೆ. ನೋಡಿ, ಈ ಥರದ್ದೊಂದು ದೊಡ್ಡದು 100 ರೂಪೀಸ್ದೊಂದು ಚಾಕ್ಲೇಟ್ನ ತೊಗೊಂಬಂದು ಕೊಡ್ತಾರೆ. ಮಕ್ಕಳಿಗೆ ಇಂಟ್ರೆಸ್ಟು ಜಾಸ್ತಿ, ಚಾಕ್ಲೇಟ್ ಅಂದರೆ ಅವ್ರಿಗೆ ಇಷ್ಟ ಅಲ್ವಾ. ಹಾಗಾಗಿ ಕುತೂಹಲ ಅವ್ರಿಗೆ ಏನು ತಂದಿರ್ಬೋದು ನಮ್ಮ ಪಪ್ಪ ಅಂತ ಗಿಫ್ಟನ್ನು ಸಹ ಅವರೇ ಓಪನ್ ಮಾಡಿದ್ರು. ಇನ್ನು ವ್ಯಾಲೆಂಟೈನ್ಸ್ ಡೇನ ಲವರ್ಸೇ ಆಚರಣೆ ಮಾಡಬೇಕಾ ಅಥವಾ ಲವ್ ಮ್ಯಾರೇಜ್ ಆದರೆ ಆಚರಣೆ ಮಾಡಬೇಕಾ ಅಂತ, ಯಾಕೆಂದರೆ ಕೇಳಿದ್ರು ಒಬ್ಬರು, ನೀವು ಲವ್ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡಿದ್ದೀರಾ ಲವ್ ಮ್ಯಾರೇಜಾ ನಿಮ್ಮದು ಅಂತ. ಯಾಕೆ ಅರೇಂಜ್ ಮ್ಯಾರೇಜ್ ಆದವರು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡ್ಕೋಬಾರ್ದು ಅನ್ನೋದು ನನ್ನ ಪ್ರಶ್ನೆ ಫ್ರೆಂಡ್ಸ್. ಯಾಕೆ ಅವ್ರ ಮಧ್ಯೆ ಏನು ಪ್ರೀತಿ ಇರಲ್ವಾ, ಬರೀ ಲವ್ ಮ್ಯಾರೇಜ್ ಆದವ್ರ ಹತ್ರನೇ ಪ್ರೀತಿ ಇರುತ್ತೋ ಅಥವಾ ಲವರ್ಸ್ ಆದವ್ರ ಹತ್ರನೇ ಇರುತ್ತಾ ಅಂತ ಏನಿಲ್ಲ. ಲವ್ ಮ್ಯಾರೇಜ್ ಆದರೂ ಅಷ್ಟೇ, ಅರೇಂಜ್ ಮ್ಯಾರೇಜ್ ಆದರೂ ಅಷ್ಟೇ, ಪ್ರೀತಿ ಮುಖ್ಯ ಆಗುತ್ತೆ. ಇಲ್ಲಿ ಗಂಡ ಹೆಂಡತಿ ಮಧ್ಯೆ ಎಷ್ಟೊಂದು ಅನ್ಯೋನ್ಯತೆ ಇದೆ, ಬಾಂಧವ್ಯ ಇದೆ ಅನ್ನೋದನ್ನ ಮುಖ್ಯ ಆಗುತ್ತೆ. ಆಚರಣೆ ಮಾಡೋದಕ್ಕೆ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅನ್ನೋದು ಇಲ್ಲಿ ಬರೋದಿಲ್ಲ. ಏನು ಗೊತ್ತಾ, ಇನ್ನೊಂದು, ನಾವು ಯಾವ ರೀತಿ ಇರ್ತೀವೋ ಅದನ್ನು ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಫಾಲೋ ಆಗ್ತಾರೆ. ಹಾಗಾಗಿ ನಾವು ಎಷ್ಟು ಅನ್ಯೋನ್ಯವಾಗಿರ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಏನೇ ನಿಮ್ಮ ಹತ್ರ ಗಂಡ ಹೆಂಡತಿ ಮಧ್ಯೆ ಬಂದೇ ಬರ್ತವೆ ಚಿಕ್ಕ ಪುಟ್ಟ ಮನಸ್ತಾಪಗಳು, ಜಗಳಗಳು, ಬಟ್ ಮಕ್ಕಳ ಮುಂದೆ ಯಾವುದನ್ನು ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಏನೇ ಇದ್ದರೂ ಇಬ್ಬರೇ ಇದ್ದಾಗ ಬಗೆಹರಿಸ್ಕೊಳ್ಳಿ. ಮಕ್ಕಳ ಹತ್ರ ಮಕ್ಕಳ ಮುಂದೆ ಇರಿಸ್ಕೊಂಡು ಜೋರ್ ಜೋರಾಗಿ ಜಗಳಾಡೋದು ಅಥವಾ ಬೇರೆ ಬೇರೆ ಭಾಷೆಯಿಂದ ಎಲ್ಲ ಬೈಯೋದು, ಕೆಟ್ಟದಾಗೆಲ್ಲ ಮಾತಾಡೋದು, ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನು ಗೊತ್ತಾ, ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಂಡು ಹೋದರೆ ಆ ಮ್ಯಾಟ್ರೇ ಬರೋಲ್ಲ. ಇಲ್ಲಿ ಯಾರಾದರೂ ಒಬ್ರಿಗೆ ಕೋಪ ಬಂದಾಗ ಒಬ್ಬರೇ ಸುಮ್ಮನಾಗ್ಬಿಟ್ರೆ ಆ ಥರದ್ದು ಪ್ರಸಂಗನೇ ಬರೋಲ್ಲ. ಈಗ ಗಂಡನಿಗೆ ಕೋಪ ಬಂದಾಗ ಹೆಂಡತಿ ಸುಮ್ಮನಾಗಬೇಕು, ಹೆಂಡತಿಗೆ ಕೋಪ ಬಂದಾಗ ಗಂಡ ಸಮಾಧಾನ ಮಾಡ್ಕೋಬೇಕು. ಇಬ್ಬರೂ ಇಲ್ಲ ನಾನು ಸಮ ಅಂತ ಹೋಗಿ ವಾದ ಮಾಡಿದ್ರೆ ಆ ಮಾತಿಗೆ ಮಾತು ಬೆಳೆದು ಜಗಳ ಜಾಸ್ತಿನೇ ಹೋಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ಹಾಗಾಗಿ ಅವರು ಸುಮ್ಮನೆ ಆದಾಗ ಬೇಕಿದ್ದರೆ ಕೇಳಿ, ನೀವು ಅಷ್ಟೆಲ್ಲ ಸಿಟ್ಟಾಗಿ ಅಷ್ಟೆಲ್ಲ ಬೈದು ಹೋಗಿರ್ತಾರೆ ಅಂದ್ಕೊಳ್ಳಿ, ಬಟ್ ಸಮಾಧಾನವಾಗಿ ನೀವು ಮಾಡಿದ್ದು ಸರಿನಾ, ನಾನೇನು ತಪ್ಪು ಮಾಡಿದೆ ಅಂತ ನೀವು ಈ ಥರ ಎಲ್ಲ ಮಾತಾಡಿದ್ರಿ ಅಂತ ನೀವು ಒಂದು ಮಾತು ಬೈರಿ ಬೇಕಿದ್ರೆ ಅವಾಗ ಬೈಸ್ಕೊಳ್ತಾರೆ ಅವರು. ಬಟ್ ಸಿಟ್ಟಲ್ಲಿದ್ದಾಗ ಯಾವುದನ್ನು ಏನನ್ನೂ ಅನ್ನಕ್ಕೆ ಹೋಗಬೇಡಿ. ಇಷ್ಟೇ ಫ್ರೆಂಡ್ಸ್, ಇದನ್ನು ಈ ಮ್ಯಾಟ್ರನ್ನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾವು ನೇಮಿಂಗ್ ಸೆರೆಮನಿಗೆ ಬಂದಿದ್ವಿ ಅಂತ ಹೇಳಿದ್ನಲ್ವ, ಇದು ನಮ್ಮ ಸೋದ್ರ ಮಾವನ ಮಗಳು ಅಂದರೆ ನಮ್ಮ ಸೋದ್ರ ಮಾವನ ಮೊಮ್ಮಗಳದು. ನಮ್ಮ ಕಡೆ ಅಂದರೆ ನಮ್ಮ ಅಮ್ಮ ತಮ್ಮ ಇದ್ದಾರಲ್ಲ, ತಮ್ಮನ ಮಗಳದು, ಮಗಳು ಮಗಳದು ಮೊಮ್ಮಗಳದು. ನೋಡಿ, ಇವಳೇನೆ ಪಾಪು, ಇವಳಿಗೆ ಇವಾಗ 9 ಮಂತ್ಸಲ್ಲಿದೆ. 9 ತಿಂಗಳಲ್ಲಿ ನಾಮಕರಣನ ಇಟ್ಕೊಂಡಿದ್ದಾರೆ, ಚೌಟ್ರೀಲಿ ಇಟ್ಕೊಂಡಿದ್ರು. ಆ ಪಾಪುನ ಎತ್ಕೊಂಡಿದ್ದಾಳಲ್ಲ ಅವಳೇ ನಮ್ಮ ಅವನ ಮಗಳು, ಅಂದರೆ ಪ್ರಿಯಾಂಕರ ಅಕ್ಕ, ಅಂದರೆ ನನ್ನ ತಮ್ಮನ ಹೆಂಡತಿ ಇದ್ದಾಳಲ್ಲ ಅವ್ರ ಅಕ್ಕ, ಸೋದ್ರ ಮಾವನ ಮಗಳನ್ನೇ ಮಾಡ್ಕೊಂಡಿರೋದು ಅಂತ ತುಂಬ ಸಲ ಹೇಳಿದ್ದೀನಿ. ನೋಡಿ, ಈಗ ಫಂಕ್ಷನ್ಗೆ ಬಂದಿದ್ದೀವಿ ನಾನು ಮತ್ತು ನಮ್ಮ ಹಸ್ಬೆಂಡು, ಇಬ್ಬರು ಮಕ್ಕಳೂ ಬಂದಿದ್ವಿ. ಪಾಪನ ಮಾತಾಡಿಸ್ತಾ ಇದ್ದೀನಿ. ಪಾಪು ತುಂಬಾ ಅಳ್ತಾ ಇದ್ಲು, ಆ ಮಕ್ಕಳಿಗೆ ಹಿಂಸೆ ಆ ಥರದ್ದು ನೋಡಿ, ಆ ಥರ ಫ್ರಾಕ್ ಎಲ್ಲ ಹಾಕಿ ಕೈಗೆ ಕಾಲಿಗೆಲ್ಲ ಹಾಕಿರ್ತೀವಲ್ಲ, ಅವ್ರಿಗೆ ಫ್ರೀ ಆಗಿರಬೇಕು, ಮತ್ತು ಜನ ಎಲ್ಲ ಜಾಸ್ತಿ ಇರ್ತಾರಲ್ವ, ಏನೋ ಒಂಥರ ಆಗುತ್ತೆ. ತುಂಬಾ ಅಳ್ತಾ ಇದ್ಲು, ಫೋಟೋದಲ್ಲೆಲ್ಲ ಆಲ್ಮೋಸ್ಟ್ ಹತ್ತಿರೋದೇ. ಲಾಸ್ಟಲ್ಲಿ ಸಮಾಧಾನವಾಗಿ ಆಟ ಆಡ್ತಾ ಇದ್ಲು, ಸ್ಟಾರ್ಟಿಂಗಿದ್ದನೂ ಜಾಸ್ತಿ ಹತ್ತಲು. ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತೊಟ್ಲು ಶಾಸ್ತ್ರ ಮಾಡೋದಕ್ಕೆ. ಅಲ್ಲಿ ಪೇಟೆ ಸುತ್ತಕೊಂಡು ವೈಟ್ ಡ್ರೆಸ್ ಹಾಕ್ಕೊಂಡು ನಿಂತಿದ್ದಾನಲ್ಲ, ಅವನೇ ನಮ್ಮ ಮಾವನ ಮಗ, ಅವನೇ ಸೋದ್ರ ಮಾವ ಆಗಬೇಕಲ್ವಾ. ಅವನೇ ಸೋದರು ಅತ್ತೆ ಮತ್ತು ಮಾವ ಇಬ್ಬರು ಸೇರಿಬಿಟ್ಟು ಹೆಸರನ್ನ ಇಡ್ತಾರೆ. ಈಗೆಲ್ಲನೂ ಅದಕ್ಕೇನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಮತ್ತು ಅವರ ನಾದಿನಿ ಸೇರಿಬಿಟ್ಟು. Thank you.
ಈಗ ಎಲ್ಲನೂ ರೆಡಿ ಮಾಡಾದಮೇಲೆ ಪಾಪುಗೆ ಒಂದು ಕೆಲವೊಂದು ಫೋಟೋಸ್ನ ತೆಗೆಸಿದ್ರು. ಸ್ವಲ್ಪ ಸೈಲೆಂಟಾಗಿ ಇದ್ಲು, ಹಾಗಾಗಿ ಆ ಫೋಟೋ ಎಲ್ಲ ತೆಗ್ದಾದ ನಂತರ ತೊಟ್ಲಿಗೆ ಪೂಜೆನ ಮಾಡಿಬಿಟ್ಟು ಆಮೇಲೆ ಹೆಸರನ್ನು ಇಟ್ಟರು. ಅವಳಿಗೆ ಭವ್ಯಶ್ರೀ ಅಂತೇಳ್ಬಿಟ್ಟು ಹೆಸರು ಇಟ್ಟರು. ಫ್ಯಾಮಿಲಿ ಫಂಕ್ಷನ್ ಅಂದ್ರೇ ಏನೋ ಒಂಥರ ಖುಷಿ ಇರುತ್ತಲ್ವ, ಎಲ್ಲರೂ ಸೇರಿರ್ತೀವಿ, ಏನೋ ಒಂದು ಸ್ವಲ್ಪ ಖುಷಿ. ನಮ್ಮ ಚಿಕ್ಕಮ್ಮನ ಮಕ್ಕಳು ಮತ್ತು ನಮ್ಮ ಮಾವಂದರು ಎಲ್ಲರೂ ಇದ್ದರು, ಹಾಗಾಗಿ ತುಂಬ ಖುಷಿಯಾಯಿತು. ಹೋಗಿ ಬಂದಿದ್ದು ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ಇದು ಫಂಕ್ಷನ್ ಇದ್ದಿದ್ದು ಅಮ್ಮ ಊರ ಹತ್ರ ಅಂದರೆ ಹಿರಿಯೂರಲ್ಲಿ. ನಾವು ಹಾಗಾಗಿ ಮಕ್ಳಿಗೆ ಸ್ಕೂಲ್ ಇದ್ದಿದ್ದರಿಂದ ಬೆಳಗ್ಗೆ ಹೋಗಿ ಮತ್ತೆ ಸಂಜೆನೇ ರಿಟರ್ನ್ ವಾಪಸ್ ಬಂದ್ವಿ. ಸ್ವಲ್ಪ ಲೇಟಾಯಿತು, ಬಟ್ ಅವತ್ತೇ ವಾಪಸ್ ಬರೋ ಹಾಗಾಯಿತು. ರಜಾ ಇದ್ದಿದ್ದರೆ ಅಮ್ಮನ ಮನೇಲಿ ಒಂದು ದಿನ ಎರಡು ದಿನ ಇದ್ದು ಬರ್ತಿದ್ವಿ. ಹಾಗೆ ನಮ್ಮ ಅಕ್ಕನೂ ಬಂದಿದ್ಲು, ಬಟ್ ಮಕ್ಕಳನ್ನ ಯಾರನ್ನೂ ಕರ್ಕೊಬಂದಿರಲಿಲ್ಲ, ಎಲ್ಲರೂ ಸ್ಕೂಲ್ಗೆ ಹೋಗಿದ್ರಂತೆ. ಹಾಗಾಗಿ ಅವಳೊಬ್ಬಳೇ ಬಂದಿದ್ಲು, ನಾವು ಇನ್ನೇನು ರಿಟರ್ನ್ ವಾಪಸ್ ಬರೋದ್ರಿಂದ ಯಾರೂ ಏನು ಉಳ್ಕೊಳ್ಳಿಲ್ಲ. ಇಷ್ಟು ವರ್ಷಕ್ಕೆ ಇದೇ ಮೊದಲೇ ಸಾರಿ ಅಮ್ಮನ ಮನೆಗೆ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬಂದಿರೋದು ಅಂತ ಹೇಳಬೇಕು. ಏನಕ್ಕೆ ಅಂತಂದರೆ ಇನ್ನೇನು ಕ್ಲಾಸ್ ಇದೆ ಅಲ್ವಾ ಮಕ್ಕಳಿಗೆ, ಹಾಗಾಗಿ ಇನ್ನೇನು ರಜಾ ಬೇರೆ ಹತ್ರ ಬರ್ತಾ ಇದೆ, ಹೇಗೂ ರಜಕ್ಕೆ ಹೋಗ್ತೀವಲ್ಲ ಅಂತೇಳ್ಬಿಟ್ಟು ಬಂದ್ವಿ. ಇದೆಲ್ಲ ಆದ ನಂತರ ತಾಯಂದ್ರಿಗೆ ಅರಿಶಿನ ಕುಂಕುಮನ ಕೊಟ್ಟು ಮಡ್ಲಕ್ಕಿನ ಹಾಕ್ತಾರೆ. ಇವಾಗ ನಾನು ಹಾಕ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಊಟನ ಮಾಡಿಕೊಂಡು ವಾಪಸ್ ಬಂದ್ವಿ. ಊಟನೂ ಅಷ್ಟೇ, ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಊಟ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು. ನೋಡಿ, ಈಗ ನಾನು ಅವಳಿಗೆ ಪಾಪುಗೆ ಚಿಕ್ಕದೊಂದು ಓಲೆ ತೊಗೊಬಂದಿದ್ದೆ ಕಿವಿಗೆ, ಅದನ್ನು ಕೊಟ್ಬಿಟ್ಟು ಈಗ ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು, ಮಗಳು ಮತ್ತು ನಾನು. ನನ್ನ ಮಗ ಸಿಗಲೇ ಇಲ್ಲ, ಎಲ್ಲೋಗಿದ್ನೋ ಏನೋ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಸಿಂಪಲ್ಲಾಗಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್.